ಆಕಾಶವಾಣಿ ನಮ್ಮ ಆರೋಗ್ಯ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಆನ್ಲೈನ್ ಬಳಕೆ ಹಾಗೂ ಮೊಬೈಲ್ ಬಳಕೆಯ ಗೀಳು ಮತ್ತು ಪರಿಹಾರ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾದ ಡಾ ರವೀಶ್ ಬಿಎನ್ ಅವರೊಂದಿಗಿನ ಮಾತುಕತೆ ನಮಸ್ಕಾರ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೇಳಿದ್ರೆ ಯುವಜನರಲ್ಲಿ ಇತ್ತೀಚೆಗೆ ಆನ್ಲೈನ್ ಬಳಕೆ ಮತ್ತೆ ಮೊಬೈಲ್ ಬಳಕೆಯ ಗೀಳು ಜಾಸ್ತಿ ಆಗ್ತಾ ಇದೆ ಇದರಿಂದಾಗಿ ಅನೇಕ ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ ಮಾನಸಿಕವಾಗಿ ಸಾಮಾಜಿಕವಾಗಿ ಹಾಗೆ ಪ್ರತಿ ಮನೆಯಲ್ಲೂ ಕೂಡ ಒಂದಷ್ಟು ಗಲಾಟೆಗೂ ಕಾರಣ ಆಗ್ತಾ ಇದೆ ಈ ಗೀಳನ್ನ ಹೇಗೆ ಬಿಡಿಸೋದು ಅಥವಾ ಇದನ್ನ ಧನಾತ್ಮಕವಾಗಿ ಬದಲಾಯಿಸಿಕೊಳ್ಳೋದು ಹೇಗೆ ಈ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಬಿ ಎನ್ ರವೀಶ್ ಅವರಿದ್ದಾರೆ ಡಾಕ್ಟರ್ ಬಿ ಎನ್ ರವೀಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯುವ ಜನರಲ್ಲಿ ವಿಶೇಷವಾಗಿ ಈ ಎರಡು ಗೀಳು ಅವರು ಅತಿ ಹೆಚ್ಚು ಹೊತ್ತು ವೆಬ್ ಅಲ್ಲಿ ಮುಳುಗಿರ್ತಾರೆ ಏನೇನೋ ನೋಡ್ತಿರ್ತಾರೆ ಬಳಸ್ತಾ ಇರ್ತಾರೆ ಅಂತ ಮತ್ತೊಂದು ಮೊಬೈಲ್ ಇದು ಒಂದು ಅಡಿಕ್ಷನ್ ಆಗಿ ಹೋಗ್ಬಿಟ್ಟಿದೆ ಇದು ಏನೇನು ದುಷ್ಪರಿಣಾಮಗಳು ಉಂಟು ಮಾಡ್ತಾ ಇದೆ ಪರಿಹಾರ ಏನು ಕೊಡಬೇಕು ಇವತ್ತು ಈ ಮೊಬೈಲ್ ಬಳಕೆ ಅಥವಾ ತಂತ್ರಜ್ಞಾನದ ಬಳಕೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಯಾಕಂದ್ರೆ ನಾವು ಬಳಸಲಿಲ್ಲ ಅಂದ್ರೂ ಕೆಲವೊಂದು ಸಾಮಾಜಿಕ ಅವಶ್ಯಕತೆಗಳಾಗ್ಬಿಟ್ಟಿದೆ ಈಗ ಎಷ್ಟೋ ಸಲ ಉದಾಹರಣೆಗೆ ಈ ಕೋವಿಡ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠ ಅಂತ ಮಾಡಲೇಬೇಕಾಯ್ತು ಹಾಗೆ ನಾವು ಬೇರೆ ಬೇರೆ ಈಗ ಏನೋ ನಾವ್ ಯಾವ್ದೋ ಒಂದು ಬಿಲ್ ಕಟ್ಟಬೇಕು ಅಂತಂದ್ರೆ ಅಥವಾ ಇನ್ನೊಂದ್ ಏನೋ ಅರ್ಜಿ ಹಾಕಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಈ ತರ ಎಲ್ಲ ಅಂದ್ರೆ ತಂತ್ರಜ್ಞಾನದ ಒಂದು ಉಪಯೋಗ ಮಾಡಿ ಅವಕಾಶ ಕಲ್ಪಿಸಿದೆ ಕಲ್ಪಿಸಿದೆ ಆದ್ರೆ ಯಾವುದೇ ಆಗ್ಲಿ ಅತಿಯಾದ್ರೆ ಅಮೃತನು ವಿಷ ಅಂತ ಹೇಳದಂಗೆ ಇನ್ನು ವಯಸ್ಸಿಗೆ ಬಂದಿಲ್ಲದೆ ಇದ್ದವ್ರು ತಮ್ಗೆ ಏನೋ ಒಂದು ಸ್ವತಂತ್ರ ಸಿಕ್ಕಾಗ ಅದನ್ನ ಸ್ವೇಚ್ಛಾಚಾರವಾಗಿ ಬದಲಾಯಿಸ್ಕೊಂಬಿಟ್ಟಾಗ ಎಷ್ಟು ತೊಂದರೆ ಆಗತ್ತೆ ಅನ್ನೋದಕ್ಕೆ ಇವತ್ತಿನ ಮೊಬೈಲ್ ಬಳಕೆನೆ ದೊಡ್ಡ ಉದಾಹರಣೆ ಮೊಬೈಲ್ ಅಲ್ಲಿ ಈ ಅಂತರ್ಜಾಲ ಅಂತ ಹೇಳ್ತೀವಲ್ಲ ಅದು ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಬೆಲೆಗೆ ಹೆಚ್ಚು ಸಿಗ್ತಾ ಇದೆ ಇದು ಒಳ್ಳೆದೋ ಕೆಟ್ಟದೋ ಅದು ಬೇರೆ ಆದ್ರೆ ಅದನ್ನ ಬಳಕೆ ಮಾಡ್ತಾ ಇರತಕ್ಕಂತ ರೀತಿ ಇದೆಯಲ್ಲ ಅದು ನಮ್ಮ ಯುವ ಜನರನ್ನ ಸರಿಯಾದ ಒಂದು ಏನ್ ಹೇಳ್ತಾರೆ ಮೂಗ್ದಾರ ಹಾಕಿ ಇಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಈಗ ಮೊಬೈಲ್ ಅಷ್ಟೊಂದು ಬಳಸೋದ್ರಿಂದ ಪ್ರಾಬ್ಲಮ್ ಏನು ಅಂತ ತುಂಬಾ ಜನ ಕೇಳ್ತಾರೆ ಹೌದು ಮೊಬೈಲ್ ನಮ್ಮ ಜೀವನಕ್ಕೆ ಬಂದ ತಕ್ಷಣ ನಾವು ಪ್ರತಿದಿನ ನಿತ್ಯ ಕರ್ಮಗಳನ್ನ ಏನ ಮಾಡಬೇಕು ಅದನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಮಕ್ಕಳು ಮಲಗೋ ಸಮಯಕ್ಕೆ ಮಲಗ್ತಾ ಇಲ್ಲ ಬೆಳಿಗ್ಗೆ ಏಳೋದನ್ನುವೇ ತಡ ಹಾಕ್ತಾ ಇದೆ ಅವರಿಗೆ ಊಟದ ಪರಿವೇ ಇಲ್ಲ ಮೊಬೈಲ್ ಇದ್ಬಿಟ್ರೆ ಸಾಕು ಅಂದ್ರೆ ಬೇರೆ ಎಲ್ಲಾ ಕರ್ತವ್ಯಗಳು ಇದರಿಂದ ಹೊಡೆತಕ್ಕೆ ಒಳಗಾಗಿದೆ ಕಲಿಕೆ ಅನ್ನೋದಂತೂ ತುಂಬಾನೇ ಹಿಂದುಳಿದ್ಬಿಟ್ಟಿದೆ ಅವರು ಕಲಿತಾ ಇದ್ದಾರೆ ಆದ್ರೆ ವಿದ್ಯಾರ್ಜನೆಗೆ ಏನ್ ಕಲಿಬೇಕು ಅದನ್ನ ಕಲಿತಾ ಇಲ್ಲ ಮತ್ತೆ ಇದರಿಂದ ಆರೋಗ್ಯದ ಸಮಸ್ಯೆಗಳು ಆಗ್ತಾ ಇದಾವೆ ಕಣ್ಣಿನ ದೃಷ್ಟಿ ಆಗಿರ್ಬೋದು ತಲೆನೋವು ಆಗಿರ್ಬೋದು ಅಥವಾ ಏಕಾಗ್ರತೆಯ ತೊಂದರೆ ಇರಬಹುದು ಅಥವಾ ಕುತ್ತು ಕುತ್ತು ಅದರಿಂದ ಆಗ್ತಕ್ಕಂಥ ಬೇರೆ ಬೇರೆ ದುಷ್ಪರಿಣಾಮಗಳು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಹೀಗೆ ಸೊ ಹತ್ತು ಹಲವಾರು ಸಾಮಾಜಿಕ ಮಾನಸಿಕ ಮತ್ತು ದೈಹಿಕ ತೊಂದರೆಗಳಿಗೆ ನಮ್ಮ ಮಕ್ಕಳು ಒಳಗಾಗ್ತಾ ಇದ್ದಾರೆ ಇದು ಈಳೂ ಹೌದು ಜೊತೆಗೆ ಇದು ಒಂದು ರೀತಿ ವ್ಯಸನವೂ ಹೌದು ಯಾಕೆ ವ್ಯಸನ ಅಂತ ಹೇಳ್ತೀನಿ ಅಂದ್ರೆ ಇದರಿಂದ ನೀವು ದೂರ ಇಟ್ಟಾಗ ಅವ್ರಿಗೆ ಅದು ಬೇಕು ಬೇಕು ಅಂತಕ್ಕಂಥ ಒಂದು ಆತುರತೆ ಮತ್ತೆ ಅದು ಸ್ವಲ್ಪ ಉಪಯೋಗಿಸಿದ್ರೆ ಇನ್ನೂ ಜಾಸ್ತಿ ಉಪಯೋಗಿಸಬೇಕು ಅಂತ ಕ್ರೇವಿಂಗ್ ಅದೇ ರೀತಿ ಇದು ಮಾಡೋದ್ರಿಂದ ಬೇರೆ ಎಲ್ಲ ಮಾಡಬೇಕಾದ ಜವಾಬ್ದಾರಿಗಳು ಬದಿಗೋದಾಗ ಸೊ ಇದು ಒಂದು ರೀತಿ ವ್ಯಸನವೇ ಆಗ್ಬಿಡತ್ತೆ ಅದಲ್ಲದೆ ಮೆದುಳಿನಲ್ಲಿ ಆಗ್ತಕ್ಕಂಥ ಪರಿಣಾಮಗಳನ್ನ ಇವತ್ತು ಬಂದಂತ ತಂತ್ರಜ್ಞಾನದ ಅಂದ್ರೆ ಮೆದುಳಲ್ಲಿ ರಕ್ತ ಚಲನೆ ಯಾವ್ಯಾವ ಭಾಗಕ್ಕೆ ಹೋಗ್ತಾ ಇದೆ ಯಾವ್ದಾವ್ದು ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾ ಇದೆ ಅಂತ ಮಾಡಿದಾಗ್ಲೂ ಅಷ್ಟೇ ವ್ಯಸನಿಗಳಲ್ಲಿ ಇದ್ದಂತ ಬದಲಾವಣೆಗಳು ಮೆದುಳಿನ ರಾಸಾಯನಿಕತೆ ಈ ಮೊಬೈಲ್ ಬಳಕೆಯಲ್ಲೂ ಸಹ ನಾವು ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಇದು ಒಂದು ಖಂಡಿತವಾಗ್ಲೂ ನಾವು ಏನೋ ಬಿಹೇವಿಯರಲ್ ಅಡಿಕ್ಷನ್ ಅಂತ ಹೇಳ್ತೀವಲ್ಲ ಆ ರೀತಿ ನಡವಳಿಕೆಯ ವ್ಯಸನವಾಗಿ ಪರಿಣಮಿಸ್ಬಿಟ್ಟಿದೆ ಹಾಗಿದ್ರೆ ಇದಕ್ಕೆ ಚಿಕಿತ್ಸೆ ಏನು ಈಗ ಸುಮ್ಮನೆ ನಾವು ಅದನ್ನ ತಗೊಂಬಂದು ಔಷಧಿ ಕೊಟ್ಬಿಟ್ಟು ಸರಿ ಮಾಡ್ತೀವಿ ಅನ್ನೋದು ಬಹಳ ಕಷ್ಟ ಇದೆ ಮತ್ತೆ ಮೊಬೈಲ್ ಇಂದ ಸಂಪೂರ್ಣವಾಗಿ ದೂರ ಇರಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಅಗತ್ಯ ಯಾಕಂದ್ರೆ ಎಲ್ಲದಕ್ಕೂ ಅದಕ್ಕೆ ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ ಹೌದು ಹಾಗಾಗಿ ಇದನ್ನ ನಾವು ರೆಗ್ಯುಲೇಟ್ ಮಾಡಿ ಉಪಯೋಗಿಸ್ಕೊಳ್ತಕ್ಕಂಥದನ್ನ ತಂದೆ ತಾಯಿಗಳು ಕಲಿಸ್ತಾ ಬರಬೇಕು ಅಗತ್ಯಕ್ಕೆ ಬೇಕಾಗಿರ್ತಕ್ಕಂತ ಏನೋ ಒಂದು ಮೊಬೈಲ್ ಅದು ಸಹ ಆದಷ್ಟು ತಾಯಿದೋ ಅಥವಾ ತಂದೆದೋ ಯಾರದೋ ಆಗಿದ್ರೆ ಎಷ್ಟು ನಿಮಿಷಗಳು ಅವರು ಉಪಯೋಗಿಸ್ತಾರೆ ಅನ್ನೋದನ್ನ ಒಂದು ಸೂಪರ್ವಿಷನ್ ಅಲ್ಲಿ ಮಾಡ್ತಕ್ಕಂಥದ್ದು ಮತ್ತೆ ಅದರಲ್ಲಿ ಏನ್ ನೋಡಿದ್ದಾರೆ ಅಂತಕ್ಕಂಥ ಹಿಸ್ಟ್ರಿಯನ್ನ ಇವರು ಚೆಕ್ ಮಾಡಬಹುದು ನಾನು ಯಾಕೆ ಇದನ್ನ ಮೊದಲಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಸಣ್ಣ ಮಟ್ಟದಲ್ಲೇ ಅವಾಗ ಒಂದು ಏನೋ ರೆಗ್ಯುಲೇಟ್ ಮಾಡ್ಬಿಡ್ಬೋದು ಅವಕಾಶ ಇರುತ್ತೆ ಅದಿಲ್ಲ ಅಂತಂದ್ರೆ ಕದ್ದು ಮುಚ್ಚಿ ಮಗು ತಗೊಂಡು ಹೋಗೋದು ಮತ್ತೆ ತಂದೆ ತಾಯಿಗಳು ಪರವಾಗಿಲ್ಲ ಹಠ ಮಾಡ್ತಾನೆ ಮೊಬೈಲ್ ಕೊಟ್ರಾದ್ರೂ ಶಾಂತಿಯಾಗಿ ಊಟ ಮಾಡ್ಲಿ ಇದು ಮಾಡ್ಲಿ ಮಕ್ಕಳು ಜಾಸ್ತಿ ಅದೇ ಹಠ ಮಾಡ್ತಿದ್ದೇನೆ ಮೊಬೈಲ್ ನೋಡ್ಕೊಂಡು ಕಾರ್ಟೂನ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಊಟ ಮಾಡಬೇಕು ಇಂಥದ್ದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತೆ ತಂದೆ ತಾಯಿಗಳು ಅಷ್ಟೇ ಟಿವಿ ನೋಡ್ಕೊಂಡು ಊಟ ಮಾಡ್ತಕ್ಕಂಥದ್ದು ಯಾಕಂದ್ರೆ ಅವಾಗ ಶಿಸ್ತು ಅನ್ನೋದು ಎಲ್ರಿಗೂ ಅನ್ವಯ ಆಗತ್ತೆ ಅನ್ನೋದು ಮಗುವಿನಲ್ಲಿ ಮನಸ್ಸಿಗೆ ಬರಬೇಕು ತೀರಾ ಇದನ್ನ ಬಿಟ್ಟಿ ಏನೋ ಮಗು ಇರೋದೇ ಇಲ್ಲ ತುಂಬಾ ನಮಗೆ ನಿಭಾಯಿಸೋದ್ ಕಷ್ಟ ಆಗ್ತಾ ಇದೆ ಅಂದಾಗ ಖಂಡಿತ ಅದಕ್ಕೂ ಮಾತ್ರೆಗಳಿದೆ ಚಿಕಿತ್ಸೆಗಳಿದೆ ಅದನ್ನ ಮನೋವೈದ್ಯರು ಆನಂತರ ಮಾಡ್ತಾರೆ ಬಟ್ ಮನೆಯಲ್ಲೇ ಮಾಡ್ಕೊಳ್ತಕ್ಕಂತ ಕೆಲವೊಂದು ಉಪಯುಕ್ತ ಪರಿಣಾಮಕಾರಿ ಬದಲಾವಣೆಗಳನ್ನ ತಂದೆ ತಾಯಿ ಮೊದಲು ಮಾಡಬೇಕು ಇಲ್ಲ ಅಂತಂದ್ರೆ ನಾವೇನೂ ಬದಲಾಗಲ್ಲ ಸುಮ್ಮನೆ ವೈದ್ಯರ ಹತ್ರ ಬಂದು ನಾವು ಚಿಕಿತ್ಸೆ ತಗೊಂಡ್ಬಿಡ್ತೀವಿ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಅದು ಅಷ್ಟು ಸುಲಭವಾದ ಸಮಸ್ಯೆ ಅಲ್ಲ ಇದು ಬಹುಶಃ ಆನ್ಲೈನ್ ಗೇಮ್ ಅಥವಾ ಗೇಮ್ಸ್ ಅಂತಲೇ ನಾವು ಜನರಲ್ ಆಗಿ ಹೇಳೋದಾದ್ರೆ ಅದನ್ನು ಆಡ್ತಾ 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 ಅವರು ಕೊನೆಗೆ ಮಾನಸಿಕ ಸ್ಥಿಮಿತತೆಯನ್ನು ಕೂಡ ಕಳ್ಕೊಂಡಿದ್ದಾರೆ ಇದು ತುಂಬಾ ಅಪಾಯಕಾರಿ ಅದರಿಂದ ದೂರ ಇರಿ ಅಂತ ಹೇಳಿ ಪ್ರಧಾನಿಗಳು ಕೂಡ ಎಚ್ಚರ ಹೇಳಿದ್ರು ಹಂಗಾಗಿ ಎಲ್ಲರೂ ಸ್ವಲ್ಪ ಜಾಗೃತರು ಕೂಡ ಆಗಿದ್ದಾರೆ ಆದರೆ ಎಲ್ಲೋ ಒಂದ್ ಕಡೆ ಮಿಸ್ಸಿಂಗ್ ಲಿಂಕ್ ಅವರಿಗೆ ಇದು ಎಷ್ಟು ಅಗತ್ಯ ಅಷ್ಟು ಬಾಳ್ಸಿ ಅನಗತ್ಯ ಇದ್ದಾಗ ಬಿಟ್ಟು ಬಿಡಿ ಅನ್ನೋ ಒಂದು ಮನದಟ್ಟು ಮಾಡತಕ್ಕಂತ ಉದಾಹರಣೆಗಳು ಅಥವಾ ಪಾಠ ಖಂಡಿತ ಈಗ ತಂದೆ ತಾಯಿಗಳು ನಾನು ಹೇಳದಂತೆ ಮಾಡಬೇಕು ಅನ್ನೋದಕ್ಕಿಂತ ನಾವು ಮಾಡದಂತೆ ಮಾಡಬೇಕು ಅನ್ನೋದಾದ್ರೆ ಸರಿ ಈಗ ಊಟ ಮಾಡೋ ಸಮಯದಲ್ಲಿ ಸಂಪೂರ್ಣವಾಗಿ ನಾವು ಸಹ ಮೊಬೈಲ್ ಬಳಕೆ ಮಾಡೋದಿಲ್ಲ ಮತ್ತೆ ಮೊಬೈಲ್ ಬಳಕೆಗೆ ರಾತ್ರಿ ಹೊತ್ತು ನಾವು ವಿರಾಮ ಹಾಡ್ತೀವಿ ಮತ್ತೆ ಅವರಿಗೆ ಅಡ್ವೈಸ್ ಮಾಡೋದು ಅಥವಾ ಸ್ಟ್ರಿಕ್ಟ್ ಆಗಿ ಬೈದ್ ಬಿಟ್ಟು ಹೇಳೋದು ಇವತ್ತಿನ ಮಕ್ಕಳು ಅದನ್ನ ಸುಲಭ ತಗೊಳ್ಳೋದಿಲ್ಲ ಯಾತಕ್ಕೆ ಅಂತ ಬಿಡಿಸಿ ಹೇಳಬೇಕಾಗತ್ತೆ ಬಿಡಿಸಿ ಹೇಳೋವಷ್ಟು ಸಮಾಧಾನ ತಂದೆ ತಾಯಿಗೂ ಇರಬೇಕಾಗತ್ತೆ ಎರಡನೇದು ಈಗ ಫ್ರೆಂಡ್ಸ್ಗಳು ತರ್ತಾರೆ ನಾವ್ಯಾಕೆ ತರಬಾರದು ಈ ರೀತಿಯಾದ ಕಂಪ್ಲೇಂಟ್ಗಳು ಬಂದಾಗ ಪ್ರಾಯಶ ಮಗುವಿನ ತಂದೆ ತಾಯಿ ಜೊತೆ ಮಾತಾಡೋಕಾದ್ರೆ ಮಾತಾಡಬೇಕು ಯಾಕಂದ್ರೆ ಇದು ಕೇವಲ ನನ್ನ ಮಗು ಚೆನ್ನಾಗಾದ್ರೆ ಸಾಕು ಅಂತಲ್ಲ ಆ ಮಗುನೂ ಸಮಾಜಕ್ಕೆ ಮುಂದೆ ತೊಂದರೆಗೂ ಈಡಾಗುವಂತ ಸಾಧ್ಯತೆಗಳಿರುತ್ತೆ ಮತ್ತೆ ಈ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಶಾಲೆಯವರು ಕರೆದಾಗ ಅಲ್ಲೂ ಸಹ ಇದ್ರ ಬಗ್ಗೆ ಒಂದು ಏನೋ ಮುಕ್ತವಾದ ಚರ್ಚೆ ಮಂತನ ಆಗಬೇಕಾಗತ್ತೆ ಹೌದು ಇಲ್ಲ ಅಂತ ಹೇಳಿದ್ರೆ ನಾನ್ ಕೊಟ್ಟು ಕಳಿಸ್ತೀನಿ ನಿಮ್ಗೆ ಏನು ಅಂತ ನೀವು ತರೋದ್ರಿಂದ ನಮ್ ಮಗು ಮೇಲೆ ದುಷ್ಪರಿಣಾಮ ಆಗತ್ತೆ ಇವರು ಅವ್ರ ಕುಟುಂಬದ ಜಗಳ ಹತ್ತಿತ್ತು ಖಂಡಿತ ಖಂಡಿತ ಅದನ್ನು ಅವಾಯ್ಡ್ ಮಾಡಬೇಕು ಇದು ಒಂದ್ ಕಡೆಯದಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಒಂದು ಕುಟುಂಬದವರು ಒಂದು ಮಗು ಶಿಕ್ಷಕರು ಶಿಕ್ಷಣ ವ್ಯವಸ್ಥೆ ಎಲ್ಲವೂ ಸೇರ್ತವೆ ನಾನು ಹೇಳೋದು ಇದು ಒಂದು ಕೇವಲ ತಂದೆ ತಾಯಿ ಪ್ರಶ್ನೆ ಅಂತ ಅಲ್ಲ ಅಥವಾ ಒಂದು ವಿದ್ಯಾಸಂಸ್ಥೆ ಅಂತ ನಾವು ತಗೊಳ್ದೆ ಇದು ಒಂದು ಸಾಮಾಜಿಕ ಬದಲಾವಣೆ ಅಂತಾನೆ ನಾವು ತಗೊಂಬಂದ್ರೆ ಎಲ್ಲರ ಜೀವನದಲ್ಲೂ ಯಾಕಂದ್ರೆ ಯುವಕರಲ್ಲಿ ಇದು ಬಹಳ ಪರಿಣಾಮಕಾರಿ ಯಾಕಂದ್ರೆ ಅವ್ರಿಗೆ ಎಲ್ಲಿ ಇದನ್ನ ನಿಲ್ಲಿಸಬೇಕು ಅಥವಾ ಎಲ್ಲಿ ಇದನ್ನ ನಿಯಂತ್ರಣಿಸ್ಬೇಕು ಅನ್ನೋದು ತಿಳುವಳಿಕೆ ಬಂದಿರಲ್ಲ ಅಂತ ಆದ್ರೆ ಶೋಚನೀಯ ಸಂಗತಿ ಅಂತಂದ್ರೆ ಎಷ್ಟೋ ಗೃಹಿಣಿಯರಿಗೆ ಈ ಒಂದು ಗೀಳು ಕಂಡು ಬಂದಿದೆ ಅವರೂ ಸಹ ಮೊಬೈಲ್ ಬಳಕೆ ಮಾಡಿಕೊಂಡು ರಾತ್ರಿ ಬಹಳ ಲೇಟಾಗಿ ಮಲ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಹಾಕ್ಬಿಟ್ಟಿದೆ ಅಂದ್ರೆ ನಮಗೆ ತುಂಬಾ ಬೇಗ ಮನಸ್ಸಿಗೆ ಉಲ್ಲಾಸ ಬೇಕು ಮತ್ತೆ ಅದು ಹೆಚ್ಚೆಚ್ ಬೇಕು ಈ ಉಲ್ಲಾಸನ ನಾವು ಪ್ರಕೃತಿ ಜೊತೆ ಕಳಿಯೋದ್ರಿಂದ ಸಿಗೋದು ಬಿಟ್ರೆ ಬೇರೆ ಎಲ್ಲವೂ ತಾತ್ಕಾಲಿಕ ಸೊ ಉಲ್ಲಾಸವನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋ ರೀತಿನೇ ಇವತ್ತು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಮಾನಸಿಕ ತಳಮಳ ಮಾನಸಿಕ ಒತ್ತಡ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಹಂತ ಹಂತವಾಗಿ ಈಡಾಕ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಆಸ್ಪತ್ರೆಗಳಿಗೆ ರೋಗಿಗಳಾಗಿ ಬರೋದಕ್ಕೆ ಶುರು ಹಾಕ್ಬಿಟ್ಟಿದ್ದಾರೆ ಯಾವ ಹಂತವನ್ನ ನೀವು ಇದು ಕಾಯಿಲೆ ಅಂತ ಗುರುತಿಸ್ತೀರಿ ಈಗ ಸಾಧಾರಣವಾಗಿ ಆ ವ್ಯಕ್ತಿಯಲ್ಲೇ ನಾನು ಇದನ್ನ ಅತಿರೇಕದಲ್ಲಿ ಬಳಸ್ತಾ ಇದ್ದೀನಿ ಅಂತಕ್ಕಂಥದ್ದು ಮನ್ಸಿಗೆ ಬರುತ್ತೆ ಅದು ಗೊತ್ತಿದ್ರೂ ಸಹ ಅದನ್ನ ಬಳಸಿಕೆ ಮಾಡ್ಕೊಳ್ತಾ ಹೋಗ್ತಾರೆ ಮತ್ತೆ ಒಂದು ದಿನದಲ್ಲಿ ಬಹಳಷ್ಟು ಸಮಯ ಇದಕ್ಕೆ ವ್ಯಯ ಮಾಡ್ತಕ್ಕಂಥದ್ದು ಮತ್ತೆ ಇದನ್ನ ದೂರ ಇಟ್ಟರೆ ಏನೋ ಕಳ್ಕೊಂಡಂತ ಭಾವನೆಗಳು ಬರೋದು ಬೇರೆ ತನ್ನ ದೈನಂದಿನ ಚಟುವಟಿಕೆಗಳನ್ನ ನೆಗ್ಲೆಕ್ಟ್ ಮಾಡಿ ಇದರಲ್ಲೇ ಮಗ್ನ ಆಗಿದ್ದಾಗ ಮತ್ತೆ ಊಟ ತಿಂಡಿ ನಿದ್ರೆ ತನ್ನ ಕಾರ್ಯಗಳು ಇದಕ್ಕೆಲ್ಲ ಇದು ಇಂಟರ್ಫಿಯರ್ ಆದಾಗ ಇದು ಒಂದು ಕಾಯಿಲೆ ಸ್ವರೂಪ ಅಂತ ಹೇಳ್ತೀವಿ ಇದು ಕೇವಲ ಮೊಬೈಲ್ ಅಷ್ಟೇ ಅಲ್ಲ ಅದು ಕಂಪ್ಯೂಟರ್ಸ್ ಆಗಿರ್ಬೋದು ಅಥವಾ ಅಂತರ್ಜಾಲ ಆಗಿರ್ಬೋದು ಹೌದು ಹೌದು ಸೊ ಹಾಗಾಗಿ ಈ ಅಂತ ಬಂದಾಗ ಖಂಡಿತ ಅವ್ರಿಗೆ ನಾವು ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು ಮತ್ತೆ ವೈದ್ಯರಲ್ಲಿ ಕೆಲವೊಂದು ಅದಕ್ಕೆ ವ್ಯಸನ ಅಂತ ಹೇಳಿದಾಗ ಅದಕ್ಕೆ ಆದಂತ ಔಷಧಿಗಳು ಬಂದಿದಾವೆ ಆ ಔಷಧಿಗಳನ್ನ ಕೊಟ್ಟು ನಂತರ ಅವರಿಗೆ ಇದೇ ರೀತಿಯಾದ ಒಂದು ಆಪ್ತ ಸಮಾಲೋಚನೆ ಮಾಡಿ ಮತ್ತೆ ಮನೆ ವಾತಾವರಣ ಎಷ್ಟು ಪೂರಕವಾಗಿದೆ ಈ ತರ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅದನ್ನ ಹೇಗೆ ನಿಯಂತ್ರಣಕ್ಕೆ ತರಬೇಕು ಅಂತಕ್ಕಂಥದ್ದು ಹೇಳ್ಕೊಡ್ತೀವಿ ಇತ್ತೀಚೆಗೆ ಏನಾಗ್ತಾ ಇದೆ ಈ ಬಿಹೇವಿಯರಲ್ ಅಡಿಕ್ಷನ್ ಕ್ಲಿನಿಕ್ಸ್ ಅಂತಾನೆ ಪ್ರಾರಂಭ ಮಾಡೋದಕ್ಕೆ ಸಾಕಷ್ಟು ಮಾಡೆಲ್ಗಳು ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದೆ ಇದರ ಜೊತೆಗೆ ವಿದ್ಯಾರ್ಥಿ ದೆಸೆಯಲ್ಲೇ ತಾವು ಹೇಳ್ತಾ ಇದ್ದಂಗೆ ಈ ಸ್ಕೂಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಅಂದಂಗೆನೆ ಇದನ್ನೂ ಸಹ ಸೇರಿಸ್ಕೊಂಡು ಇವತ್ತು ಎಲ್ಲಾನು ಇ ಕಾಮರ್ಸ್ ಅಂತ ಮಾಡ್ಬಿಟ್ಟಿರೋದ್ರಿಂದ ಸಾಕಷ್ಟು ಸಮಯ ನಾವು ಸ್ಕ್ರೀನ್ ಎಕ್ಸ್ಪೋಜರ್ ಅಲ್ಲಿ ಇದ್ರೆ ಇದು ಮನುಷ್ಯನ ಆರೋಗ್ಯಕ್ಕೆ ಖಂಡಿತವಾಗ್ಲೂ ಕುತ್ತಾಗತ್ತೆ ಹಾಗಾಗಿ ಡಿಜಿಟಲ್ ಐಜಿನ್ ಅಂತಕ್ಕಂಥದ್ದನ್ನೇ ಒಂದು ಈ ಮಾರಲ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಶನ್ ಅಥವಾ ಎನ್ವೈರನ್ಮೆಂಟಲ್ ಸೈನ್ಸ್ ಯಾವ ಸಬ್ಜೆಕ್ಟ್ ಅಂಡರ್ ಆದ್ರೂ ನೀವು ತಗೊಂಡ್ ಬಂದು ಆ ವಿಷಯವನ್ನ ಮಕ್ಕಳಿಗೆ ಗ್ರಹಿಸ್ತಾ ಹೋದ್ರೆ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಈಗ ಎಕ್ಸ್ಪೋಜರ್ ಜಾಸ್ತಿ ಆಗಿರೋದ್ರಿಂದ ಹೇಳ್ಕೊಂಡು ಹೋದ್ರೆ ಇದಕ್ಕ ಒಂದು ಅಮೂಲಾಗ್ರ ಪರಿಹಾರವನ್ನ ನಾವು ಕಂಡಬಹುದು ಅಂತ ಅವರಿಗೆ ಒಂದು ಪರಿಹಾರ ಸಿಕ್ಕುತ್ತೆ ಕರ್ಕೊಂಡ್ ಬರೋದಕ್ಕೆ ತಂದೆ ತಾಯಿಗಳೇನೋ ಸಿದ್ಧ ಆದ್ರೆ ಈ ಯುವಜನರು ಬರಲ್ಲ ನನಗೇನಾಗಿದೆ ನಾನು ಮಾಡೋದೇ ಹಿಂಗಿಲ್ಲ ಯೌವನದಲ್ಲಿ ಎಲ್ಲವೂ ಒಂಥರ ಉಚ್ಛಾಯದಲ್ಲಿರುತ್ತೆ ರೇಗೋದು ಸಿಡ್ಕೋದ್ರಿಂದ ಹಿಡಿದು ಅಚೀವ್ಮೆಂಟ್ ವರೆಗೆ ಉಚ್ಛದಲ್ಲೇ ಇರ್ತಾರೆ ಇವರು ಆ ಏರುಗತಿಯನ್ನ ಸ್ವಲ್ಪ ಕಡಿಮೆ ಮಾಡಿಸಿ ಈ ತರದ ಉತ್ಪ್ರೇಕ್ಷಿತ ಆಟಗಳು ಮತ್ತು ಬಳಕೆಯನ್ನ ತೆಗೆದು ಹಾಕೋ ಹಾಗೆ ನಾನು ಮಾಡ್ಲಿಕ್ಕೆ ಆಗ್ತದೆ ತುಂಬಾ ಸಲ ಮಗು ನನ್ಗೆ ತಲೆ ಕೆಟ್ಟಿದ್ಯಾ ನಾನ್ ಯಾಕೆ ಆಸ್ಪತ್ರೆಗೆ ಬರಲಿ ಈ ಥರ ಎಲ್ಲ ಭಾಳ ತೊಂದರೆಗಳನ್ನ ಪೋಷಕರು ಅನುಭವಿಸಿದ್ದಾರೆ ಹಾಗಾಗಿ ಪೋಷಕರು ಮೊದಲ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲರಾದ್ರೆ ಸಾಧಾರಣವಾಗಿ ಇತ್ತೀಚೆಗೆ ಏನಾಗಿದೆ ನಮ್ಮ ಈ ಎಜುಕೇಶನ್ ಪಾಲಿಸಿಯಲ್ಲಿ ಪ್ರತಿ ವಿದ್ಯಾಸಂಸ್ಥೆಯಲ್ಲೂ ಒಬ್ರು ಸೈಕಾಲಜಿಸ್ಟ್ನ ಸೇರಿಸ್ಕೊಳ್ಬೇಕಾಗ್ತದೆ ಬೇಕಾಗ್ತಾರೆ ಅದನ್ನೂ ಮೀರಿ ಆದಾಗ ನೇರವಾಗಿ ಪೋಷಕರು ವೈದ್ಯರ ಹತ್ರ ಬಂದು ನಿಜವಾಗ್ಲು ಏನ್ ನಡೆದಿದೆ ಅಂತ ಅಂದಾಗ ವೈದ್ಯರು ಕೆಲವೊಂದು ಸಲಹೆ ಕೊಡ್ತಾರೆ ಹೇಗೆ ಅವ್ರನ್ನ ಮನವೊಲಿಸಿ ಕರ್ಕೊಂಡು ಬರಬೇಕು ಅಂತ ಯಾಕಂದ್ರೆ ಇದನ್ನ ಜನರಲ್ ಆಗಿ ನಾವ್ ಹೇಳಿಕ ಬರೋದಿಲ್ಲ ಸ್ಪೆಸಿಫಿಕ್ ಆಗಿ ಆಯಾ ಪೋಷಕರು ಹೌದು ಹಾಗಾಗಿ ಬಹಳಷ್ಟು ಜನಕ್ಕೆ ಒಂದು ನಿರೀಕ್ಷೆ ಇದೆ ಎಲ್ಲೋ ಒಂದು ಕಡೆ ಹತ್ರ ಹೇಳಿಸಿದ್ರೆ ಇವ್ನ ಕೇಳ್ತಾನೆ ಅಂತ ಹೇಳಿ ಯಾರೋ ಒಬ್ರನ್ನು ಮಾಡಲ್ ಆಗಿ ಇಟ್ಕೊಂಡು ಅವರ ಮಾದರಿ ಏನ್ ಹೋಗ್ತಾರೆ ಅವ್ರ ಹತ್ರ ಒಂದೆರಡು ಹೇಳಿಸಿದ್ರೆ ಕೆಲವರು ರಿಪೇರಿನೂ ಆಗ್ತಾರೆ ಕೆಲವರು ಅವ್ರ ಹತ್ರ ಏನ್ ಕೇಳೋದು ಅಂತ ಹೇಳಿ ರೇಗಿ ಎದ್ದು ಹೋಗೋದು ಇದೆ ಈ ತರದ ಒಂದು ಮಾಡಲ್ ವ್ಯಕ್ತಿತ್ವಗಳು ಅಲ್ಲಲ್ಲಿ ಇರೋವಾಗ ಬಳಸ್ಕೋಬಹುದಲ್ವಾ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿ ವಿದ್ಯಾರ್ಥಿಗೂ ಬಹಳ ಚಿಕ್ಕ ವಯಸ್ಸಲ್ಲೇ ತಂದೆ ಆದಂತ ಐಡೆಂಟಿಟಿಯನ್ನ ಅದು ಕ್ರಿಯೇಟ್ ಮಾಡ್ಕೊಂಡಿರತ್ತೆ ನಾನೇನು ಅವ್ರ ಹತ್ರ ಕೇಳೋದು ಅಂದ್ರೆ ಅರ್ಥ ನನಗೂ ಗೊತ್ತು ಹಾ ಅವ್ರ ಜೊತೆ ಅಂದ್ರೆ ಆ ಹಿರಿಯ ವ್ಯಕ್ತಿಯ ಜೊತೆ ಒಂದು ಗಾಢವಾದ ಸಂಬಂಧ ಇಲ್ಲ ಅಂತಂದ್ರೆ ಸುಮ್ನೆ ಕರೆದು ಬಿಟ್ಟು ಅಡ್ವೈಸ್ ಕೊಡ್ಸಿದ್ರೆ ಆ ಮಗುಗೆ ಒಂದು ಅಫೆಂಡ್ ಆಗತ್ತೆ ಹಾಗಾಗಿ ಆ ಒಂದು ವಿದ್ಯಾರ್ಥಿ ಯಾರ ಜೊತೆ ಒಂದು ಒಳ್ಳೆ ಸಂಪರ್ಕ ಅಥವಾ ಸಂಬಂಧವನ್ನು ಹೊಂದಿರ್ತಾರೆ ಅಂತವ್ರ ಕೈಲಿ ಹೇಳಿದಾಗ ಅದು ಪರಿಣಾಮ ಆಗತ್ತೆ ಯಾರಲ್ಲಿ ಎಕ್ಸಾಕ್ಟ್ಲಿ ನಿಮ್ಗೆ ಗೊತ್ತು ಜನರೇಷನ್ ಎಕ್ಸ್ ಆಯ್ತು ಜನರೇಷನ್ ವೈ ಆಯ್ತು ಇವಾಗ ಜನ್ರೇಷನ್ ಝಡ್ ಜಿ ಅಂತಾರೆ ಅಂದ್ರೆ ಮಿಲೀನ್ಯ ಇಪ್ಪತ್ತೊಂದನೇ ಶತಮಾನದ ಮಕ್ಕಳು ನಮ್ಗೆ ಬಹಳ ಮುಂದುವರೆದ್ಬಿಟ್ಟಿದ್ದಾರೆ ಇದನ್ನ ನಾವು ಎಲ್ಲಾ ಹಿರಿಯರು ಒಪ್ಕೊಳ್ಳೇಬೇಕು ಅವರಿಗೆ ಅವ್ರದೇ ಮಾರ್ಗದಲ್ಲಿ ಹೋಗಿ ಮನವರಿಕೆ ಮಾಡೋದಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳುವಂತ ಸಮಾಧಾನ ಇರತಕ್ಕಂತ ವ್ಯಕ್ತಿತ್ವವನ್ನ ನಾವು ಹೇಳಬೇಕಾಗತ್ತೆ ಬಹುಶಃ ಅದು ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳುವಂತವರು ಬೇಕು ಅದಕ್ಕೂ ಮತ್ತೆ ಆಪ್ತ ಸಲಹೆ ಬೇಕಾಗತ್ತೆ ಖಂಡಿತ ಆಪ್ತ ಸಲಹೆಗೆ ಮನೋವೈದ್ಯರು ಸಿದ್ಧ ಇರ್ತಾರೆ ಹೋಗಿ ಕಂಡು ಇದು ಹೀಗಿದೆ ನಮಗೆ ಒಂದು ಪರಿಹಾರ ಕೊಡಿ ಅಂತ ಕೇಳೋದು ತಪ್ಪಿಲ್ಲ ಖಂಡಿತ ಅದು ತುಂಬಾ ಅತಿರೇಕಕ್ಕೆ ಹೋಗೋ ತನಕ ಕಾಯೋದು ಬೇಡ ಬೇಡ ಮನೇಲೆ ಮಾಡಿ ಅಂತ ಡಾಕ್ಟರ್ ರವೀಶ್ ಅವ್ರೆ ಬಹಳಷ್ಟು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಿ ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಯುವ ಜನರಲ್ಲಿ ಆನ್ಲೈನ್ ಬಳಕೆ ಹಾಗೂ ಮೊಬೈಲ್ ಬಳಕೆಯ ಗೀಳು ಮತ್ತು ಪರಿಹಾರ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾದ ಡಾ ರವೀಶ್ ಬಿಎನ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ರಾಜ್ಯವ್ಯಾಪಿ ಪ್ರಸಾರವಾದ ನಮ್ಮ ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ